ಮದಿರ ಊರ ಜನರನ್ನು ಕಾಪಾಡಿದ ಸಂತೋಷದಲ್ಲಿ ತಿರುಗಿ ಅಜ್ಜಿಯ ಜೊತೆ ಹೋಗುತ್ತಿದ್ದ ಶಂಕರ್. ಅಜ್ಜಿ ಹಿಂದೆ ಬರುತ್ತಿದ್ದಾಳಾ ಇಲ್ವಾ ಅಂತ ನೋಡಿದ ಶಂಕರ್ ವಿಗ್ರಹವಾಗಿ ಬದಲಾದ. ಆದರೆ ತುಂಬಾ ಒಳ್ಳೆಯವನಾದ ಶಂಕರ್ ವಿಗ್ರಹವಾಗಿ ಬದಲಾಗಿ ಸತ್ತು ಹೋಗಿದ್ದು ಅಜ್ಜಿಗೆ ಹಿಡಿಸಲಿಲ್ಲ. ಅವನನ್ನು ಹೇಗಾದರೂ ಕಾಪಾಡಬೇಕು ಅಂತ ಅಂದ್ಕೊಂಡ ಅಜ್ಜಿ ಶಂಕರ್ನ ಹೆಂಡತಿಗೆ ನಡೆದದೆಲ್ಲವನ್ನು ಹೇಳಿ, ಅಳ್ಬೇಡ, ನಾನು ಹೇಳಿದ ಹಾಗೆ ಮಾಡಿದ್ರೆ ಶಂಕರ್ನ ಬದುಕಿಸಬಹುದು. ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಅಜ್ಜಿ, ನನ್ನ ಗಂಡನ ಕಾಪಾಡು. ಹಾಗಾದ್ರೆ ನೀನು ಮದಿರಕ್ಕೆ ಹೋಗು. ಅಲ್ಲಿ ದೆವ್ವದ ದಾರಿಯಲ್ಲಿ ಭಯಂಕರವಾದ ವಿಗ್ರಹಗಳು ಇರುತ್ತವೆ. ಒಂದು ವಿಗ್ರಹಕ್ಕೆ ಮಾತ್ರ ನಕ್ಷತ್ರ ರಂಗೋಲಿ ಹಾಕಿದ್ದೀನಿ, ಅದೇ ನಿನ್ನ ಗಂಡ. ಅದನ್ನು ನನ್ನ ಮನೆಗೆ ತೆಗೆದುಕೊಂಡು ಬಾ. ಬೇಗ ಹೋಗು, ಇಲ್ಲ ಅಂದ್ರೆ ಅವನು ಉಳಿಯೋದಿಲ್ಲ. ಸರಿ ಅಜ್ಜಿ, ಈಗ್ಲೇ ಹೊರಡ್ತೀನಿ. ವಿಮಲಾ, ಒಂದು ಮುಖ್ಯವಾದ ವಿಷಯ. ಆ ದಾರಿಯಲ್ಲಿ ಒಂದು ದೆವ್ವ ನಿನ್ನ ಹಿಂದ್ಗಡೆ ಬಂದು ಪ್ರಿಯತಮ ಪ್ರಿಯತಮ ಅಂತ ಕರೆಯುತ್ತದೆ. ನೀನು ತಿರುಗಿ ನೋಡ್ಬೇಡ. ತಿರುಗಿ ನೋಡಿದ್ರೆ ನಿನ್ನ ಗಂಡನ ತರ ವಿಗ್ರಹವಾಗಿ ಬದಲಾಗ್ತೀಯ. ಸರಿ ಅಜ್ಜಿ. ಹಾಗೆ ವಿಮಲಾ ಒಂದು ಹಗ್ಗವನ್ನು ತೆಗೆದುಕೊಂಡು ಹೊರಟಳು. ಶಕ್ತಿ ನಿನಗಿಲ್ಲ, ತಿರುಗಿ ಹೋಗು. ನನ್ನ ಸಾವಿಗೆ ಕಾರಣವಾದ ಈ ಊರ ಜನಗಳನ್ನು ಕೊಲ್ಲಬೇಕು ಅಂದ್ಕೊಂಡೆ, ಆದ್ರೆ ಆ ಮಾಂತ್ರಿಕ ನಿನ್ನನ್ನು ಅಡ್ಡವಾಗಿ ಇಟ್ಟ. ಹೋಗ್ಲಿ, ಈ ದಾರಿಯಲ್ಲಿ ಬರುವವರನ್ನು ಕೊಲ್ಲುವ ಅಂದ್ರೆ ಆ ಶಂಕರ್ ಅಡ್ಡ ಬಂದ, ಅದಕ್ಕೆ ಅವನನ್ನು ಕೊಂದು ವಿಗ್ರಹವಾಗಿ ಮಾಡಿದೆ. ನಾನಿರ್ಬೇಕಾದ್ರೆ ನೀನು ಈ ದಾರಿಯನ್ನು ದಾಟಿ ಹೋಗಕ್ಕಾಗಲ್ಲ. ನೀನು ಈ ಊರಿನ ಜನಗಳು ಕೊಡುವ ರಕ್ತದಿಂದ ಹೊಟ್ಟೆ ತುಂಬಿಸ್ಕೊಳ್ತಿದ್ಯಾ? ಆದ್ರೆ ನಿನಗೆ ನನ್ನ ತಡೆಯೋ ಶಕ್ತಿ ಮಾತ್ರ ನಿನ್ನನ್ನು ಅಡ್ಡ ಇಟ್ಟ ಮಾಂತ್ರಿಕನ ಆತ್ಮಶಕ್ತಿಯಿಂದ ಬರುತ್ತಿದೆ. ಇದೆಲ್ಲ ನಿನಗೆ ಹೇಗೆ ಗೊತ್ತು? ನನ್ನ ಅಮ್ಮನು ಮಂತ್ರಗಾತಿ ಅನ್ನೋದನ್ನ ಮರೆತ್ಬಿಟ್ಟಿಯಾ? ಅಸಾಧ್ಯ. ಲಲಿತನ ಆತ್ಮ ಇನ್ನೂ ಇಲ್ಲೇ ಇದೆಯಾ? ಇಲ್ಲ, ನನ್ನ ಅಮ್ಮನ ಆಯಸ್ಸು ಯಾವಾಗ್ಲೂ ಮುಗ್ದೋಯ್ತು. ನನ್ನ ಆಯಸ್ಸು ಮುಗಿಯೋಕ್ಕಿಂತ ಮುಂಚೆನೆ ಆ ಮಾಂತ್ರಿಕ ಸತ್ತು ಹೋಗುತ್ತಾನೆ. ಆ ಮಾಂತ್ರಿಕ ಸತ್ತು ಹೋದರೆ ಏನು? ನನಗೆ ಸಾವಿಲ್ಲ, ನಿನ್ನ ಈ ದಾರಿ ದಾಟಕ್ ಬಿಡಲ್ಲ. ಆ ಮಾಂತ್ರಿಕ ಸತ್ತು 2 ದಿನಗಳಾಯಿತು. ಇನ್ನು 90 ದಿನಗಳಲ್ಲಿ ಅವನ ಆಯಸ್ಸು ಮುಗಿಯುತ್ತದೆ. ಆಗ ನಿನಗೆ ಶಕ್ತಿ ಕಮ್ಮಿಯಾಗಿ ನನ್ನನ್ನು ಮಾತ್ರ ಅಲ್ಲ ಯಾವ ದೆವ್ವವನ್ನು ತಡೆಯಲಾರೆ. ನೀನು ಹೇಳುವುದೆಲ್ಲ ಸುಳ್ಳು, ಇಲ್ಲಿಂದ ಹೋಗು. ಇನ್ನು 90 ದಿನಗಳಲ್ಲಿ ನಿನ್ನ ಶಕ್ತಿ ಎಲ್ಲವೂ ಹೋಗುತ್ತದೆ. ಆಗ ನಾನು ಈ ಊರ ಒಳಗಡೆ ಹೋಗಿ ಎಲ್ಲರನ್ನು ಸಾಯಿಸ್ತೀನಿ. ಅಯ್ಯೋ ದೇವ್ರೆ, ಏನಿದು ಈ ದಾರಿ ಇಷ್ಟು ಭಯಂಕರವಾಗಿದೆ. ಪ್ರಿಯೆ, ಓ ಪ್ರಿಯೆ, ಹಿಂದೆ ತಿರುಗಿ ನೋಡಲ್ವಾ? ಪ್ರಿಯೆ, ಓ ಪ್ರಿಯೆ, ಹಿಂದೆ ತಿರುಗಿ ನೋಡಲ್ವಾ? ಪ್ರಿಯೆ, ಓ ಪ್ರಿಯೆ, ಹಿಂದೆ ತಿರುಗಿ ನೋಡಲ್ವಾ? ಅಯ್ಯೋ, ಅಜ್ಜಿ ಹೇಳಿದ ದೆವ್ವ ಹಿಂದೆನೇ ಬರ್ತಿದೆ. ದೇವ್ರೆ, ನೀನೇ ಕಾಪಾಡ್ಬೇಕು. ಪ್ರಿಯೆ, ಪ್ರಿಯೆ, ಹಿಂದೆ ತಿರುಗಿ ನೋಡು. ಪ್ರಿಯೆ, ಓ ಪ್ರಿಯೆ, ಶಂಕರನ್ನು ಪುನಃ ಮನುಷ್ಯನಾಗಿ ಮಾಡ್ತೀನಿ. ಪ್ರಿಯೆ, ಓ ಪ್ರಿಯೆ, ಹಿಂದೆ ತಿರುಗಿ ನೋಡು.
ಪ್ರಿಯೇ, ಓ ಪ್ರಿಯೇ. ಪ್ರಿಯೇ, ಓ ಪ್ರಿಯೇ, ನನ್ನನ್ನು ತಿರುಗಿ ನೋಡಲ್ವಾ? ಪ್ರಿಯೇ ಪ್ರಿಯೇ, ಶಂಕರನ್ನು ಪುನಃ ಮನುಷ್ಯನಾಗಿ ಮಾಡ್ತೀನಿ, ತಿರುಗಿ ನೋಡು. ಪ್ರಿಯೇ ಓ ಪ್ರಿಯೇ, ಪ್ರಿಯೇ ಓ ಪ್ರಿಯೇ. ಹೇಗೋ ಕಷ್ಟಪಟ್ಟು ವಿಮಲಾ ಅಜ್ಜಿ ಹೇಳಿದ ಹಾಗೆ ವಿಗ್ರಹವನ್ನು ತಂದಳು. ಸಬಾಷ್ ವಿಮಲಾ, ಸಾಧಿಸ್ಬಿಟ್ಟೆ. ಅಯ್ಯೋ, ಏನ್ ಸಾಧಿಸೋದ್ನೋ ಏನೋ, ತುಂಬಾ ಭಾರ, ತುಂಬಾ ಕಷ್ಟಪಟ್ಟು ತಗೊಂಡ್ಬಂದೆ, ಮಧ್ಯದಲ್ಲಿ ಆ ದೆವ್ವ ಬೇರೆ, ತುಂಬಾ ಭಯ ಆಯ್ತು ಅಜ್ಜಿ. ಈಗ ಹೇಳು ಏನ್ ಮಾಡ್ಬೇಕು ಅಂತ. ಸತ್ತು ಹೋದ ಮನುಷ್ಯನ ಆತ್ಮ ಅವನ ಶರೀರವನ್ನು ಬಿಟ್ಟು ಹೋಗುವುದಕ್ಕೆ ಹೇಗೂ 90 ಗಂಟೆಗಳು ಆಗುತ್ತವೆ. ಅದಕ್ಕೆ ನಿನ್ನನ್ನು ಬೇಗ ಹೋಗಿ ತಗೊಂಬಾ ಅಂದಿದ್ದು. ನಾನು ಅಷ್ಟರಲ್ಲಿ ಈ ಮಂತ್ರಿಸಿದ ಗಂಧವನ್ನು ತಯಾರು ಮಾಡಿದೆ. ಈಗ ಏನ್ ಮಾಡ್ಬೇಕು? ಶಂಕರಾತ್ಮ ಈ ವಿಗ್ರಹವನ್ನು ಬಿಟ್ಟು ಹೋಗ್ಬಾರ್ದಂದ್ರೆ ಈ ಗಂಧವನ್ನು ಆ ವಿಗ್ರಹಕ್ಕೆ ಹಾಕ್ಬೇಕು. ಆಗ ಆ ಆತ್ಮ ಹೋಗಲ್ಲ. ಹಾಗೆ ಎಷ್ಟು ಹೊತ್ತು ಇರುತ್ತದೆ? ವಿಗ್ರಹಕ್ಕೆ ಹಾಕಿದ ಗಂಧ ಒಣಗೋ ಅಷ್ಟರಲ್ಲಿ. ಅಂದ್ರೆ ತುಂಬಾ ಸಮಯ ಇಲ್ಲ ಅಜ್ಜಿ, ಹೇಗಾದ್ರೂ ಕಾಪಾಡು. ಸರಿ ಬಾ, ಆ ದೆವ್ವದ ದಾರಿಗೆ ಹೋಗಿ ಅಲ್ಲಿ ಕಾವಲಿರುವ ಆ ದೆವ್ವವನ್ನು ವಿಚಾರಿಸೋಣ. ವಿಮಲಾ, ಆ ದೆವ್ವ ಕರೆದ್ರೆ ನಿನ್ನ ಗಂಡನ್ ತರ ತಿರುಗಿ ನೋಡ್ಬೇಡ. ಸರಿ ಅಜ್ಜಿ, ತಿರುಗಿ ನೋಡಲ್ಲ. ಪ್ರಿಯೇ ಓ ಪ್ರಿಯೇ, ಹಿಂದೆ ತಿರುಗಿ ನೋಡಲ್ವಾ? ಪ್ರಿಯೇ ಓ ಪ್ರಿಯೇ, ಹಿಂದೆ ತಿರುಗಿ ನೋಡಲ್ವಾ? ಪ್ರಿಯೇ ಓ ಪ್ರಿಯೇ, ಹಿಂದೆ ತಿರುಗಿ ನೋಡು. ನನ್ನನ್ನು ಮತ್ತೆ ಕರೆದಿದ್ದು ಯಾಕೆ? ಆ ದೇವ ಶಂಕರನ್ನು ಕೂಡ ವಿಗ್ರಹವಾಗಿ ಮಾಡ್ಬಿಡ್ತು. ಅವನನ್ನು ಕಾಪಾಡುವುದು ಹೇಗೆ? ಅದು ತುಂಬಾ ಕಷ್ಟ. ಆ ಶಕ್ತಿ ನನಗಿಲ್ಲ, ನನ್ನ ಗುರುವಿನಿಂದಲೇ ಸಾಧ್ಯ. ಅವರೇ ನಿನಗೆ ಸಹಾಯ ಮಾಡುತ್ತಾರೆ. ಅಲ್ಲಿಗೆ ಹೋಗುವಷ್ಟು ಸಮಯವಿಲ್ಲ. ಹೋದ್ರೂ ಪ್ರಯೋಜನ ಇಲ್ಲ. ನನ್ನ ಗುರು ಸತ್ತು 2 ದಿನ ಆಯ್ತಂತೆ. ನಿನ್ನ ಗುರು ಸತ್ತು ಹೋಗಿದ್ದು ನಿನಗೆ ಗೊತ್ತು. ಆ ಕಮಲದೆವ್ವ ನನ್ನ ಬಳಿ ಹೇಳಿ ನನ್ನನ್ನು ಹೆದರಿಸಿ ಹೋದಳು. ಇನ್ನೂ 2 ಅಮಾವಾಸ್ಯೆಯೊಳಗೆ ಅವಳ ಆಯಸ್ಸು ಮುಗಿಯುತ್ತದೆ. ಅವರು ಸತ್ತು ಹೋದರಿಂದ ಇನ್ನು 90 ದಿನಗಳಲ್ಲಿ ನನ್ನ ಶಕ್ತಿ ಕೂಡ ಹೋಗುತ್ತದೆ. ಆಗ ಆ ದೆವ್ವ ಈ ಊರಿನ ಒಳಗಡೆ ಹೋಗುವುದನ್ನು ನನ್ನಿಂದ ತಡೆಯಲು ಆಗುವುದಿಲ್ಲ. ಅದು ಈ ಊರಲ್ಲಿ ಇರುವ ಎಲ್ಲರನ್ನು ಕೊಲ್ಲುತ್ತದೆ. ನೀವೇ ಹೇಗಾದ್ರೂ ಕಾಪಾಡ್ಬೇಕು. ಕಾಪಾಡ್ಬೇಕಂದ್ರೆ ಶಂಕರ್ ಬದುಕ್ಬೇಕಲ್ವಾ? ಇದು ನನ್ನ ಗುರುವಿನ ಮಂತ್ರದಂಡ. ಇದರ ಮೇಲೆ ಮನುಷ್ಯನ ರಕ್ತವನ್ನು ಹಾಕಿದರೆ ನನ್ನ ಗುರುವಿನ ಆತ್ಮದ ಬಳಿ ಮಾತಾಡಬಹುದು. ನಿನ್ನ ಸಹಾಯವನ್ನು ಮರೆಯಲಾರೆ. ಬಾ ವಿಮಲ, ಹೋಗಿ ಶಂಕರ್ನ ಕಾಪಾಡೋಣ. ಈ ಊರಿನ ಜನಗಳನ್ನು ಕಾಪಾಡಬೇಕು. ನಂಗೆ ಈ ರೀತಿ ದಿನ ಸೃಷ್ಟಿಯಾಗುತ್ತೆ ಅಂತ ಮೊದ್ಲೇ ಗೊತ್ತು. ಹೇಗೆ ಗೊತ್ತು ಮಾಂತ್ರಿಕ? ಊರೆಲ್ಲೆಯಲ್ಲಿ ದೆವ್ವವನ್ನು ಕಾವಲಾಗಿ ಇಟ್ಟ ನಂತರ
ಹೀಗೆ ಎಷ್ಟು ದಿನ ಮಾಡಬೇಕು ಮಾಂತ್ರಿಕ? ಆಯುಷ್ ಮುಗಿಯುವ ಮುನ್ನವೇ ಬಲವನ್ಮರಣ ಹೊಂದಿದ ಆತ್ಮ ಅದರ ಆಯಸ್ಸು ಇರುವ ತನಕ ಭೂಮಿಯಲ್ಲಿದ್ದು ಆಯಸ್ಸು ಮುಗಿದ ಮೇಲೆ ವಿಶ್ವದಲ್ಲಿ ಬೆರೆತು ಹೋಗುತ್ತದೆ. ಅಲ್ಲಿಯ ತನಕ ಈ ಅಮಾವಾಸ್ಯೆ ಹುಣ್ಣಿಮೆಯ ಕಟ್ಟುಪಾಡುಗಳನ್ನು ಪಾಲಿಸಬೇಕು. ಆವಾಗಲೇ ನನ್ನ ತಪೋಶಕ್ತಿಯಿಂದ ನೋಡಿದೆ, ಕಮಲಲ ಆಯಸ್ಸುಗಿಂತ 89 ದಿನ ಹೆಚ್ಚಿತ್ತು ನನ್ನ ಆಯಸ್ಸು. ನಾನು ಬದುಕಿರುವ ತನಕ ಕಮಲದೆವ್ವ ಎಲ್ಲೆಯ ದೆವ್ವವನ್ನು ದಾಟುವುದಿಲ್ಲ. ಆದ್ದರಿಂದ ನಾನು ನಿರ್ಭಯದಿಂದ ನಮ್ಮೂರಿನ ಶ್ಮಶಾನಕ್ಕೆ ತಿರುಗಿ ಹೋದೆ. ಆದರೆ ಪ್ರಿಯತಮ, ಓ ಪ್ರಿಯತಮ, ನನ್ನನ್ನು ನೋಡಲ್ವಾ? ಪ್ರಿಯತಮ, ಓ ಪ್ರಿಯತಮ, ನನ್ನನ್ನು ನೋಡಲ್ವಾ? ಪ್ರಿಯತಮ, ಓ ಪ್ರಿಯತಮ, ನನ್ನನ್ನು ನೋಡಲ್ವಾ? ನನ್ನ ಆಯಸ್ಸು ಇನ್ನೂ 5 ತಿಂಗಳು ಮಾತ್ರ ಇದೆ. ಎಲ್ಲರನ್ನು ಕೊಂದು ದ್ವೇಷ ತೀರಿಸ್ಕೊಳ್ಳೋಣ ಅಂದ್ರೆ ಆ ದೆವ್ವವನ್ನು ಅಡ್ಡ ಇಟ್ಟಿದ್ದಾನೆ ಆ ಮಾಂತ್ರಿಕ. ಆ ಮಾಂತ್ರಿಕ ಸತ್ರೆ ಮಾತ್ರನೇ ಈ ದೆವ್ವಕ್ಕೆ ಶಕ್ತಿ ಕಮ್ಮಿಯಾಗಿ ನಾವು ಊರಿನ ಒಳಗಡೆ ಹೋಗ್ಬೋದು. ಆ ಮಾಂತ್ರಿಕ ಸಾಯುವುದು ಯಾವಾಗ? ನನ್ನ ದ್ವೇಷ ತೀರುವುದು ಯಾವಾಗ? ಅವನ ಆಯಸ್ಸು ನಿನ್ನ ಆಯಸ್ಸಿಗಿಂತ ಜಾಸ್ತಿ. ಮತ್ತೆ ಹೇಗೆ ಈ ಊರ ಜನರನ್ನು ಕೊಲ್ಲುವುದು ಹೇಗೆ? ತೀರುತ್ತದೆ, ನನ್ನ ಆಯಸ್ಸನ್ನು ನಿನಗೆ ಕೊಡ್ತೀನಿ. ಆಗ ನಿನಗೆ ಅವನಿಗಿಂತಲೂ ಆಯಸ್ಸು ಜಾಸ್ತಿ ಆಗುತ್ತದೆ, ಆ ದೆವ್ವಕ್ಕೂ ಶಕ್ತಿ ಕಮ್ಮಿ ಆಗುತ್ತದೆ. ಆಗ ನೀನು ಎಲ್ಲರನ್ನು ಕೊಂದು ನಿನ್ನ ದ್ವೇಷವನ್ನು ತೀರಿಸಿತು. ಲಲಿತ ಮಾಡಿದ ಆತ್ಮದಾನವನ್ನು ತಿಳಿಯುವಾಗ ನಾನು ಸ್ಮಶಾನದಲ್ಲಿದ್ದೆ. ಮಹಿಷಿ ದೀಕ್ಷೆಯಿಂದಿದ್ದ ಕಾರಣ ನನಗೆ ಬರಲಾಗಲಿಲ್ಲ. ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಆ ದೆವ್ವಕ್ಕೆ ಶಕ್ತಿ ಹೋಗುತ್ತದೆ. ಎಲ್ಲರನ್ನು ಕಾಪಾಡುವುದು ಹೇಗೆ? ಸೂರ್ಯೋದಯವಾದಾಗ ಆ ದೆವ್ವ ಬರುವುದಿಲ್ಲ. ಆವಾಗಲೇ ಊರಿನ ಪ್ರಜೆಗಳನ್ನು ಊರು ಬಿಟ್ಟು ಹೋಗಲು ಹೇಳಿ, 2 ಅಮಾವಾಸ್ಯೆ ಮುಗಿಯುವ ತನಕ ಊರಿಗೆ ಬರಬಾರದೆಂದು ಹೇಳಿ. ಆದರೆ ಶಂಕರನ್ನು ವಿಗ್ರಹವಾಗಿ ಬದಲಾಯಿಸಿಬಿಡ್ತು, ಏನ್ ಮಾಡಿದ್ರೆ ಮತ್ತೆ ಮನುಷ್ಯನಾಗ್ತಾನೆ? ಆತ್ಮ ಇಷ್ಟೊತ್ತಿಗೆ ಶಿಲೆಯನ್ನು ಬಿಟ್ಟು ಹೊರಟು ಹೋಗಿರುತ್ತದೆ, ಮತ್ತೆ ಬದುಕಿಸುವುದು ಅಸಂಭವ. ಇಲ್ಲ ಮಾಂತ್ರಿಕ, ನಾನು ಮಂತ್ರ ಮಾಡಿದ ಗಂಧವನ್ನು ಆ ವಿಗ್ರಹಕ್ಕೆ ಹಾಕಿ ಅವನ ಆತ್ಮ ಅದರಿಂದ ಹೊರಗೆ ಹೋಗದೆ ಇರುವ ತರ ಮಾಡಿದ್ದೀನಿ. ಶಬಾಸ್, ಈಗ ಬೇತಾಳ ಮುದ್ರೆಯನ್ನು ಇಟ್ಟರೆ ಆ ಶಿಲೆಗೆ ಜೀವ ಬರುತ್ತದೆ. ಆ ಮುದ್ರೆಯನ್ನು ಪಡೆಯುವುದು ತುಂಬಾ ಕಷ್ಟ. ಮಾಂತ್ರಿಕ, ನನ್ನ ಹತ್ರ ಬೇತಾಳ ಮುದ್ರೆ ಇದೆ. 11 ವರ್ಷ ಕಠೋರ ತಪಸ್ಸು ಮಾಡಿ ಪಡೆದ ಆ ಮುದ್ರೆಯನ್ನು ಅವನಿಗೋಸ್ಕರ ಕೊಡುತ್ತಿದ್ದೀಯಾ? ಈಗಲೇ ಸರಿಯಾಗಿ ಯೋಚನೆ ಮಾಡು, ನಿನ್ನ ಅರ್ಧ ಶಕ್ತಿ ಇದರಿಂದ ಹೋಗುತ್ತದೆ. ಪರವಾಗಿಲ್ವಾ? ಪರವಾಗಿಲ್ಲ ಮಾಂತ್ರಿಕ, ಆ ಮಂತ್ರವೇನೆಂದು ಹೇಳು. ಓಂ ಬಂ ಬಂ ಬೋಂ ಬಂ ಬಂ ಬೋಂ ಬಂ ಬಂ ಬೋಂ ಓಂ ಬಂ ಬಂ ಬೋಂ ಬಂ ಬಂ ಬೋಂ ಬಂ ಬಂ ಬೋಂ. ಶಂಕರ ಹತ್ರ ನಡೆದ ಎಲ್ಲವನ್ನು ಹೇಳಿದಳು ಅಜ್ಜಿ. ಇದೇನ್ ಆಶ್ಚರ್ಯ, ನನ್ನ ಕಿವಿ ಚೆನ್ನಾಗಿ ಕೇಳ್ತಿದೆ. ಮತ್ತೆ ಜೀವ ಬಂತಲ್ಲ, ನಿನಗೆ ಎಲ್ಲಾ ಸರಿಯಾಗಿದೆ ಅಂತ ಕಾಣ್ತಿದೆ. ಎಲ್ಲ ನಿಮ್ಮ ದಯೆಯಿಂದ. ನಾಳೆ ಬೆಳಗಾಗುವಾಗಲೇ ಊರಿನ ಜನರಿಗೆ ಎಲ್ಲ ಹೇಳಿ ಊರನ್ನು ಖಾಲಿ ಮಾಡಿಸೋಣ. ಅದು ಸರಿ. ಆ ದೆವ್ವಕ್ಕೆ ಶಕ್ತಿ ಕಮ್ಮಿಯಾಗಿ ಕಮಲ ಊರಿನ ಒಳಗಡೆ ಹೋಗಿ ಯಾರು ಇಲ್ಲ ಅಂತ ಗೊತ್ತಾಗಿ ಪಕ್ಕದ ಊರಿಗೆ ಹೋದ್ರೆ? ಹೌದು, ಆಗ ಏನ್ ಮಾಡೋದು? ಆ ಊರಿನ ದಾರಿಯಲ್ಲಿ ಇನ್ನೊಂದು ಎಲ್ಲೆಯ ದೆವ್ವವನ್ನು ಮಹಾದ್ರಷ್ಟ ಅನ್ನೋ ಕ್ಷುದ್ರ ಪೂಜೆ ಮಾಡಿ ಕಾವಲಿಗಿಟ್ಟರೆ ಸಾಕು. ಆ ಕ್ಷುದ್ರ ಪೂಜೆಯನ್ನು ಹೇಗೆ ಮಾಡಬೇಕೆಂದು ನಾನು ನಿನಗೆ ಹೇಳುತ್ತೇನೆ. ಮರುದಿನ ಅಜ್ಜಿ, ಶಂಕರ್, ವಿಮಲ ಎಲ್ಲರೂ ಹೋಗಿ ಊರಿನ ಜನರ ಹತ್ತಿರ ನಡೆದ ಎಲ್ಲವನ್ನು ಹೇಳಿ ಮಾಂತ್ರಿಕ ಹೇಳಿದ ಹಾಗೆ ಇನ್ನು 2 ಅಮಾವಾಸ್ಯೆಗಳು ಮುಗಿಯೋ ತನಕ ಊರಿನ ಒಳಗಡೆ ಇರಬಾರ್ದು ಅಂತ ಊರನ್ನು ಬಿಟ್ಟು ಹೋಗ ಕೇಳಿದ್ರು.
ಸ್ವಲ್ಪ ದಿನಗಳ ನಂತರ. 90 ದಿನಗಳು ಮುಗಿಯಿತು. ಆ ದೆವ್ವ ಇನ್ನು ನನ್ನನ್ನು ಏನು ಮಾಡಕ್ಕಾಗಲ್ಲ. ಇದೇನಿದು, ಊರಲ್ಲಿ ಯಾರೂ ಇಲ್ಲ? ಓ, ಹಾಗಾದ್ರೆ ನಾನು ಬರ್ತೀನಿ ಅಂತ ಮುಂಚೆನೇ ಗೊತ್ತಾಗಿ ಓಡ್ ಹೋಗಿರ್ಬೇಕು. ಯಾವ ಊರಿನಲ್ಲಿ ಇದ್ರೂ ಎಲ್ಲರನ್ನು ಹುಡುಕಿ ಕೊಲ್ತೀನಿ. ಹಾಗೆ ಆ ದೆವ್ವದ ದಾರಿಯನ್ನು ದಾಟುವುದಕ್ಕೆ ಪ್ರಯತ್ನ ಮಾಡಿದಳು. ನನ್ನನ್ನು ದಾಟಿ ನೀನು ಹೋಗಲಾರೆ, ಹೋಗಿಲ್ಲಿಂದ. ಎರಡನೇ ಅಮಾವಾಸ್ಯೆಯ ದಿನ ಕಮಲನ ಆಯಸ್ಸು ಮುಗಿಯಿತು. ದ್ವೇಷ, ದ್ವೇಷ, ನನ್ನ ದ್ವೇಷವನ್ನು ಹೇಗಾದರೂ ತೀರಿಸ್ಕೋತೀನಿ. ಎರಡು ಅಮಾವಾಸ್ಯೆ ಮುಗಿದ ಮೇಲೆ ಆ ಊರಿನ ಜನಗಳು ತಿರುಗಿ ಬಂದು ಸುಖವಾಗಿ ಬಾಳುತ್ತಿದ್ದರು. ಶಂಕರ್ ಎಂದಿನಂತೆ ಆ ಊರಿನಲ್ಲಿ ತುಪ್ಪ ವ್ಯಾಪಾರ ಮಾಡುತ್ತಿದ್ದ. ಪ್ರಿಯತಮ, ಓ ಪ್ರಿಯತಮ, ನನ್ನನ್ನು ನೋಡಲ್ವಾ? ಪ್ರಿಯತಮ, ಓ ಪ್ರಿಯತಮ, ನನ್ನನ್ನು ನೋಡಲ್ವಾ? ಪ್ರಿಯತಮ, ಓ ಪ್ರಿಯತಮ, ನನ್ನನ್ನು ನೋಡಲ್ವಾ? ಇದೇನು, ಆ ಕಮಲದವ ಹೋಯ್ತಲ್ವಾ? ಮತ್ತೆ ಇದ್ಯಾವುದು? ನೀನ ಒಂದು ಸಾರಿ ಎದೆ ಜಗ್ಗಂತು, ಎಲ್ಲಿ ಆ ಕಮಲದವ ಬರುತ್ತೇನೋ ಅಂತ. ಹೋಗು ಹೋಗು, ಊರಿನ ಎಲ್ಲೆಯಲ್ಲಿ ಕಾವಲಾಗಿರೋ.